ರೀಸೆಂಟ್ ಈಗ ಸಿನಿಮಾ ರಿಲೀಸ್ ಆಗಿದೆ ಎಲ್ಲ ಕಡೆ, ಸೊ ಸಖತ್ ರೆಸ್ಪಾನ್ಸ್ ಬರ್ತಾ ಇದೆ. ಆಲ್ರೆಡಿ ಫಸ್ಟ್ ಶೋ ಆಗಿದೆ ಈಗ 7 o'clock ಇಂದಾನೆ. ಹೇಗೆ ಅನಿಸುತ್ತೆ ನಿಮಗೆ, ಏನು ಬಂತ ರಿಯಾಕ್ಷನ್? ನಾನು ಮೊದಲನೇ ಸತಿ ಸಿನಿಮಾ ನೋಡಿದ್ದು ನಿನ್ನೆ ಸಂಜೆ ನಮ್ಮ ಕಾಸ್ಟ್ ಅಂಡ್ ಕ್ರೂಗೆ ಒಂದು ಶೋ ಇಟ್ಕೊಂಡಿದ್ರು. ಸಿನಿಮಾ ಮುಗಿದ ತಕ್ಷಣ ಒಂದು 2 minutes ಎಲ್ಲರೂ ಕ್ವಯಟ್ಟಾಗಿ ಕೂತಿದ್ರು. ಐ ಮೀನ್ ನಾನು ಅಷ್ಟೇ, ಒಂಥರ ಇಮೋಷನ್ಸ್ ಉಕ್ಕು ಬರುತ್ತೆ. ಆ್ಯಂಡ್ ಹೇಗೆ ಎಂಡ್ ಮಾಡಿದ್ದಾರೆ ಸಿನಿಮಾ ಅದನ್ನ ನೋಡಿದ್ರು ಕೂಡ ಒಂಥರ ಖುಷಿನೂ ಒಂಥರ ಆನಂದ್ ಬಾಷ್ಪ ಅಂತಾರಲ್ಲ ಆ ಥರ ಆಗುತ್ತೆ. ತುಂಬ ದೊಡ್ಡ ಲಾಂಚ್ ಆಗಿದೆ ಇದು ಯುವ ಅವರಿಗೆ. ಆ್ಯಂಡ್ ನೀವು ನೋಡ್ತೀರಾ ಸಿನಿಮಾದಲ್ಲಿ ಅವ್ರು ಮಾಡಿರುವಂತಹ, ಅವ್ರು ಪಟ್ಟಿರುವಂತಹ ಶ್ರಮ, ಎಲ್ಲೂ ಡೆಬ್ಯೂ ಮೂವಿ ಅನ್ಸಲ್ಲ. ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇರೋ ಹೀರೋ ಥರ ಅನ್ನಿಸ್ತಾರೆ. ಡೆಫಿನೆಟ್ಲಿ ನಮ್ಮ ಕರ್ನಾಟಕ ಜನತೆಗೆ ಒಂದು ದೊಡ್ಡ ಕೊಡುಗೆ ದೊಡ್ಡ ಮನೆ ಕಡೆಯಿಂದ ಯುವ ರಾಜ್ಕುಮಾರ್ ಅವರು ಅಂತ ಹೇಳ್ಬೋದು. ನಿಮಗೆ ಬೆಸ್ಟ್ ಅಂದರೆ ರಿವ್ಯೂ ಬಂದಿದ್ದು ಏನು ಮೇಡಮ್? ಇನ್ನೂ ಏನೋ ಕೇಳಿಲ್ಲ, ಬಿಕಾಸ್ ನಿನ್ನೆ ರಾತ್ರಿ ಬಂದು ಮಲಗಿದ್ದೋಳು ಬೆಳಗ್ಗೆ ಎದ್ದು ಇಲ್ಲಿ ಬಂದಿದ್ದೀನಿ ಸಿನಿಮಾ ನೋಡೋಕ್ಕೆ ಜನದ ಜೊತೆಗೆ. ಸೊ ಇಲ್ಲಿ ಇವತ್ತು ಗೊತ್ತಾಗತ್ತೆ ಸಿನಿಮಾ ನೋಡಬೇಕಾದ್ರೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಜನ ಅಂತ. ಬಿಕಾಸ್ ಅಲ್ಲಿ ನಾವು ನಮ್ಮ ಟೀಮ್ ಅವರೇ ಇದ್ದಿದ್ದು, ಸೊ ಎಲ್ಲರಿಗೂ ಒಂದು ಏನಂತಾರೆ ಖುಷಿ ಇತ್ತು. ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದವರು ಒಟ್ಟಿಗೆ ನೋಡಿದ್ದು, ಆದರೆ ಜನದ ಜೊತೆ ನೋಡೋ ಒಂದು ಎಕ್ಸೈಟ್ಮೆಂಟ್ ನನಗೆ ತುಂಬ ಜಾಸ್ತಿ ಇದೆ. ಅವರು ಇನ್ನೂ ನೋಡಿಲ್ಲ, ನೋಡಬೇಕು. ಹಾಂ, ಒಬ್ಬ ಆರ್ಟಿಸ್ಟ್ ಆಗಿ ಪ್ರಾಪರ್ ಆಡಿಯನ್ ಆಗಿ ನೀವೇನಾದ್ರು ರಿಯಾಕ್ಟ್ ಕೊಡಬೇಕು ಅಂತ ಯಾವ ಥರ ರಿಯಾಕ್ಟ್ ಮಾಡಿ? ಇಲ್ಲ, ಡೆಫಿನೆಟ್ಲಿ ನನಗೆ ವಿಸಿಲ್ ಹೊಡೆಯೋದು ಬಂದಿದ್ದಿದ್ರೆ ಬಹಳಷ್ಟು ಏನಂತಾರೆ ಶಾರ್ಟ್ಸಲ್ಲಿ ಬಹಳಷ್ಟು ಡೈಲಾಗ್ಸ್ಗೆ ನನ್ನ ವಿಸಿಲ್ ಹೊಡೆಯೋ ಒಂದು ಎಕ್ಸೈಟ್ಮೆಂಟ್ ಬಂತು ನನಗೆ ಸಿನಿಮಾ ನೋಡಬೇಕಾದ್ರೆ. ಬಟ್ ನಿಜವಾಗ್ಲೂ ಈ ಥರ ಒಂದು ಸಿನಿಮಾದಲ್ಲಿ ನಾನು ಒಂದು ಪಾತ್ರ ವಹಿಸಿದ್ದೀನಿ ಅನ್ನೋದು ಖುಷಿ ಇದೆ ನನಗೆ. ಆ್ಯಂಡ್ ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾನು ಹೊಂಬಾಳೆ ಫಿಲ್ಮ್ಸ್ಗೆ ಹಾಗೂ ಸಂತೋಷ್ ಆನಂದ್ ರಾಮ್ ಸರ್ಗೆ. ಹೌದು, ನಾನು ಒಂದು ಫ್ಯಾಮಿಲಿ ಅಂದಮೇಲೆ ಅಕ್ಕ ತಮ್ಮ ಆಗಲಿ ಅಣ್ಣ ತಂಗಿ ಆಗಲಿ, ಅದು ಇಬ್ರು ತಮ್ಮಂದರು ಐ ಮೀನ್ ಇಬ್ರು ಅಣ್ಣ ತಮ್ಮ ಇದ್ದಾಗ ಅಥವಾ ಅಕ್ಕ ತಂಗಿರಿದ್ದಾಗ ಒಂದು ಬೇರೆ ಥರ ರಿಲೇಷನ್ಶಿಪ್ ಇರುತ್ತೆ. ಆದರೆ ಅಕ್ಕ ತಮ್ಮ ಆದಾಗ ಅದು ಜಾಸ್ತಿ ಏನಂತಾರೆ ಮಾತಿನಲ್ಲಿ ಪದಗಳಲ್ಲಿ ಎಕ್ಸ್ಪ್ರೆಸ್ ಮಾಡದಿರುವಂತಹ ಲವ್, ಅದು ಅವ್ರು ಮಾಡೋ ಕೆಲಸಗಳಲ್ಲಿ ಕಾಣಿಸುವಂತಹ ಒಂದು ಪ್ರೀತಿ ಅದು. ಅದು ಡೆಫಿನೆಟ್ಲಿ ಹೈಲೈಟ್ ಆಗಿದೆ ಅನಿಸುತ್ತೆ, ಜನಕ್ಕೂ ಇಷ್ಟ ಆದರೆ ಅಷ್ಟೇ ಸರ್. ಇಲ್ಲ, ದೊಡ್ಡ ಮನೆ ಫ್ಯಾನ್ಸ್ಗಂತೂ ಇದೊಂದು ದೊಡ್ಡ ಸಂಭ್ರಮ, ದೊಡ್ಡ ಫೀಸ್ಟ್ ಅಂತಾರಲ್ಲ, ಒಂದು ರಸದೌತಣ ಆ ಥರ ಸಿನಿಮಾ. ಅಪ್ಪು ಸರ್ನ ಝಲಕ್ಗಳು ಅಲ್ಲಿ ಇಲ್ಲಿ ಕಾಣ್ತವೆ ಸಿನಿಮಾಗಳಲ್ಲಿ, ಅದು ಒಂಥರ ಮೈಗೆ ರೋಮಾಂಚನ ಆಗುತ್ತೆ. ಆ್ಯಂಡ್ ಓವರಾಲ್ ಟ್ರೇಲರಲ್ಲಿ ನೋಡದೆ ಇರುವಂಥದ್ದು ಬಹಳಷ್ಟು ಇದೆ ಸಿನಿಮಾದಲ್ಲಿ, ಒಂದು ಪೂರ್ತಿ ಶೇಡ್ ಯುವ ಅವ್ರದ್ದು ಕಾಣಿಸುತ್ತೆ. ಅದನ್ನು ಶೂಟ್ ಮಾಡಿರೋ ರೀತಿ ಕೂಡ ಟೆಕ್ನಿಕಲಿ ಬ್ರಿಲಿಯಂಟ್ ಆಗಿದೆ. ಸೊ ಬಹಳಷ್ಟು ಎಕ್ಸೈಟ್ಮೆಂಟ್ ಇದೆ, ಖುಷಿ ಇದೆ. ಆ್ಯಂಡ್ ನನ್ನ ಸಿನಿಮಾ ನೋಡಿದ ತಕ್ಷಣ ಒಂದು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿದ್ದು, ಹಿಟ್ ಆಗುತ್ತೆ ಸಿನಿಮಾ, ಸೂಪರ್ ಹಿಟ್ ಆಗುತ್ತೆ ಅನ್ನೋದು ಗೊತ್ತಾಗೋಯ್ತು. ಥ್ಯಾಂಕ್ ಯು, ನಮಸ್ತೆ. ಥ್ಯಾಂಕ್ ಯು ಸರ್.